ಪಂಚಾಯತಿ ಸದಸ್ಯರಾಗಿದ್ದೀರಿ ಸರ್? ನಾವು ದನಗಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಯಾವ ಪಕ್ಷದಿಂದ ತಮಗೆ ಬೆಂಬಲಿತರಾಗಿದ್ದೀರಿ ಸರ್? ನಾವು ಕಾಂಗ್ರೆಸ್ ಪಕ್ಷದ ಬೆಂಬಲಿತ. ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಿಮಗೆ ಇಷ್ಟ ಸರ್? ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಮ್ಗೆ ಇಷ್ಟ. ಯಾವ ರೀತಿ ಸಿದ್ಧಾಂತ ಹೋಗ್ತೀರಿ ಅಂದ್ರೆ, ಕಾಂಗ್ರೆಸ್ ಪಕ್ಷ ಹಿಂದಿನಿಂದ ನೆಹರು ಕಾಲದಿಂದ ಒಂದು ಪಕ್ಷದ ಸಿದ್ಧಾಂತ ಒಪ್ಪಿದ್ದೀವಿ, ಮತ್ತು ಅವರ ಪಕ್ಷದ ಬದ್ಧತೆ ಮತ್ತು ಬಡವರ ಪರವಾಗಿರೋದು, ಹಿಂದುಳಿದ ಪರವಾಗಿರೋದು, ಮತ್ತು ದಲಿತರ ಪರವಾಗಿರೋದು ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಇದೇ ಮೊದಲ ಬಾರಿಗೆ ಆಯ್ಕೆ ಆಗಿದೆ ಸರ್? ಇದೇ ಮೊದಲನೇ ಬಾರಿಗೆ. ನಮ್ಮ 2015 ಗ್ರಾಮ ಪಂಚಾಯತಿ ಸದಸ್ಯನಾಗ, ಅದೇ ವರ್ಷ ಅಧ್ಯಕ್ಷನಾಗಿ ಆಯ್ಕೆ ಆದರೆ. ಅದೇ ಇದೇ ಮೊದಲ ಸ್ಪರ್ಧೆ ನಿಮ್ಮದು? ಇದೇ ಮೊದಲನೇ ಸ್ಪರ್ಧೆ. ಮೊದಲ ಬಾರಿ ಆಯ್ಕೆ ಆಗಿದ್ದಾರೆ, ಆಯ್ಕೆ ನಿಮ್ಮ ಅನುಭವ ಏನು? ಫಸ್ಟ್ ಟೈಮ್ ರಾಜಕೀಯ ಎಂಟ್ರಿ ಆಗಿದ್ದೀರಿ, ಅಧ್ಯಕ್ಷರಾಗಿದ್ದೀರಿ, ಮೆಂಬರ್ ಆಗಿದ್ದೀರಿ, ಅದರ ಅನುಭವ ಯಾವ ರೀತಿ ಇದೆ ಸರ್? ನಮ್ಗೆ ಮೊದಲನೇ ಬಾರಿ ಆಯ್ಕೆ ಆದಾಗ ನಾವು ನಮ್ಮ ಗ್ರಾಮದ ಸಮಸ್ಯೆ, ಕುಡಿಯುವ ನೀರಿನ ಬಗ್ಗೆ ಮತ್ತು ಒಳಚರಂಡಿ ಬಗ್ಗೆ, ಮೂಲಭೂತ ಸೌಕರ್ಯ ಬಗ್ಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ನಮ್ಮ ಅನಿಸಿಕೆ ಆಯಿತು. ಆದ್ದರಿಂದ ನಾವು ಮೊದಲನೇ ಬಾರಿಗೆ ಇಷ್ಟಪಟ್ಟಿದ್ದೀವಿ. ಅಂದರೆ ಜನ ಮತ್ತು ನಿಮ್ಮ ಜೊತೆಲಿರೋದಕ್ಕೆ ಸದಸ್ಯರು ಎಲ್ಲ ನಿಮ್ಮ ಒಮ್ಮತದಿಂದ ಬಹುಮತದಿಂದ ನಿಮ್ಮನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಮ್ಮ ಪಕ್ಷ, ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಸದಸ್ಯರುಗಳು ನಮ್ಮನ್ನ ಬಹುಮತದಿಂದ ಮಾಡಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ? ನಿಮ್ಮ ಮೇಲೆ ಒಂದು ಅಭಿಮಾನ, ಪ್ರೀತಿ, ಒಂದು ಕೆಲಸ ಕಾರ್ಯಗಳು ಮಾಡ್ತೀರಾ ಅಂತ ಒಂದು ನಂಬಿಕೆ ವಿಶ್ವಾಸ ಇಟ್ಟು ಮಾಡಿದ್ದಾರೆ. ಅಂದರೆ ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಂತ ಎಲ್ಲ ಗ್ರಾಮದ ಜನಗಳು ಮತ್ತು ಸದಸ್ಯರುಗಳು ಎಲ್ರಿಗೂ ನಮ್ಮೆಲ್ಲ ತುಂಬ ಆತ್ಮವಿಶ್ವಾಸದಿಂದ ಇವರು ಒಳ್ಳೆ ದಿಕ್ಕಿನಲ್ಲಿ ಪಂಚಾಯತಿನ ಒಳ್ಳೆ ಮುನ್ನಡೆಸ್ತಾರೆ ಅಂತ ಆತ್ಮವಿಶ್ವಾಸದಿಂದ ಅವರು ಒಪ್ಪಿ ನಮಗೆ ಬಹುಮತ ಕೊಟ್ಟಿದ್ದಾರೆ. ಏನೇನು ಬದಲಾವಣೆ ಮಾಡಬೇಕು ಅಂತ ಇದ್ದಾರೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಹಳ್ಳಿಗಳಲ್ಲಿ? ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ರಸ್ತೆ ಇರ್ಬೋದು, ಕುಡಿಯೋ ನೀರು, ಮತ್ತು ಪ್ರತಿಯೊಂದು ಶಾಲಾ ಕಟ್ಟಡಗಳು, ಇಂಥವೆಲ್ಲನೂ ಹೊಸ ದಿಕ್ಕಿನಲ್ಲಿ ತಗೋಬೇಕು ಅವನ್ನ. ಯಾಕಂದರೆ ಶಿಥಿಲಗೊಂಡಿರುವಂಥ ರಸ್ತೆಗಳು ಹಿಂದುಳಿದಿದ್ದು, ಮತ್ತು ಚರಂಡಿ ವ್ಯವಸ್ಥೆ ಇರಲಿಲ್ಲ, ಮತ್ತು ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಇತ್ತು. ಅಂಥವನ್ನೆಲ್ಲ ಸರಿಪಡಿಸಿ ನಮ್ಮ ಗ್ರಾಮನ ಒಂದು ಉತ್ತಮವಾಗಿ ಏರಿಸ್ಬೇಕು ಅನ್ನೋದು ನಮ್ಮ ಆಸೆ. ಈಗ ನಿಮ್ಮ ಸರ್ಕಾರದಿಂದ ಬರೋ ಅನುದಾನ, ಗೌರ್ಮೆಂಟ್ ದುಡ್ಡು, ಅದ್ರ ಯಾವ ರೀತಿ ನೀವು ಪಂಚಾಯತಿ ವ್ಯಾಪ್ತಿ ಒಳಗೆ ಉಪಯೋಗಿಸ್ತೀರಿ? ಜನಗಳಿಗೆ ತಪ್ಪ ಮಟ್ಟಿಗೆ ಯಾವ ಯಾವ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀರಾ? ನಮ್ಮ ಪಂಚಾಯತಿ ಸರ್ಕಾರದಿಂದ ಬರೋಂಥ ಸೌಲಭ್ಯ ಪ್ರತಿಯೊಂದು ಹಂತದಲ್ಲೂ ಶೌಚಾಲಯ ಇರ್ಬೋದು, ಮತ್ತು ಬೀದಿ ದೀಪದ ವ್ಯವಸ್ಥೆ ಇರ್ಬೋದು, ಆಮೇಲೆ ಸೋಲಾರ್ ದೀಪದ ವ್ಯವಸ್ಥೆ, ಇಂಥವೆಲ್ಲನೂ ನಾವು ಜನಗಳದ್ದು, ಆಮೇಲೆ ಗ್ಯಾಸ್ ಸಿಲಿಂಡ್ರು ವ್ಯವಸ್ಥೆ, ಇನ್ನೂ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ಜನರ ತಳಮಟ್ಟದಿಂದ ಅವ್ರಿಗೆ ತಲುಪಂಗಿ ನಾವು ಅಧಿಕಾರಿಗಳಿಂದ ಎಲ್ಲ ಸೌಲಭ್ಯ ಕೊಡಿಸೋದು ಯಶಸ್ವಿಯಾಗಿದೆ. ಈಗ ನಿಮ್ದೆ ಒಂದು ಓನ್ ಅಭಿಪ್ರಾಯ ಇರುತ್ತೆ, ನಮ್ಮ ಗ್ರಾಮ ಈ ರೀತಿ ಇಂಪ್ರೂವ್ ಮಾಡಬೇಕು, ಈ ಥರ ನಿಮ್ದೆ ಸ್ವಂತ ಒಂದು ಪ್ಲಾನ್ ಇರುತ್ತೆ, ಆದರೆ ಯಾವ ರೀತಿ ಒಂದು ಪ್ಲಾನ್ ಮುಖಾಂತರ ನಿಮ್ಮ ಗ್ರಾಮನ ಇಂಪ್ರೂವ್ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀರಿ, ನಿಮ್ದೇ ಒಂದು ಓನ್ ಕಲ್ಪನೆ? ನಾವು ಎಲ್ಲ ಗ್ರಾಮದ ಮುಖಂಡರುಗಳ ಸಲಹೆಯನ್ನು ತಗೊಂಡು, ಮತ್ತು ಪಂಚಾಯತಿ ಸದಸ್ಯ ಎಲ್ಲ ಸದಸ್ಯರ ಸಲಹೆ ತಗೊಂಡು ನಾವು ಒಂದು ಒಳ್ಳೆ ಮಾದರಿ ಗ್ರಾಮ ಪಂಚಾಯತಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಮಾಡಿ ಮುಗಿಸ್ತಿದ್ದೀವಿ. ಆಮೇಲೆ ಸ್ವಚ್ಛ ಗ್ರಾಮ ಅಂತ ಇದು ಮಾಡಿದ್ದಾರೆ, ನಿಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿ ಯಾವ ರೀತಿ ಸ್ವಚ್ಛತೆ ನಡೀತಿದೆ? ಆಮೇಲೆ ಶೌಚಾಲಯ, ಈಗ ಬಯಲುವೆಲ್ಲ ಇತ್ತು, ಅದೆಲ್ಲ ನಿಂತಿದೆ, ಈಗ ಅವ್ರು ಯಾವ ರೀತಿ ನೀವು? ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚು ಶೌಚಾಲಯಗಳನ್ನು ಮುಂದೆ 400-500 ಶೌಚಾಲಯ ಹೊಸದಾಗಿ ನಿರ್ಮಾಣ ಮಾಡಿದ್ದೀವಿ. ಅದನ್ನು ಸರ್ಕಾರದ ಬಂದ ಸವಲತ್ತಿನಲ್ಲಿ ಉಪಯೋಗಿಸ್ಕೊಂಡು ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮನೆಗೂ ಶೌಚಾಲಯ ಇರಲೇಬೇಕು ಅಂತ ಕಡ್ಡಾಯ ತೀರ್ಮಾನ ಮಾಡಿ ಅವ್ರಿಗೆ ಪ್ರತಿಯೊಂದು ಮನೆಗೂ ಶೌಚಾಲಯ ಕೊಟ್ಟಿದ್ದೀವಿ. ಅದರಿಂದ ಬಯಲು ದುರ್ದಶೆಯನ್ನು ಕಮ್ಮಿ ಮಾಡಿ ಪ್ರತಿಯೊಬ್ಬರು ಮನೆ ಮನೆಯಲ್ಲೂ ಶೌಚಾಲಯ ಇರಬೇಕು, ಆ ಮಟ್ಟದ
ಜನಗಳ ಮಾಡಿಸಿ ಒಳ್ಳೇದು. ಈಗ ಸರ್ಕಾರದಿಂದ ಬರುವ ಕೆಲವು ಮನೆ ಕಟ್ಟಿಗೆ ಲೋನ್ ಕೊಡ್ತಾರೆ ಬಡವರುಗಳಿಗೆ, ಮತ್ತು ದನದ ಕೊಟ್ಟಿಗೆ ರಿಪೇರಿ ಮಾಡಕ್ಕೆ ಲೋನ್ ಕೊಡ್ತಾರೆ, ಅದನ್ನ ಯಾವ ರೀತಿ ಅವರಿಗೆ ಜನಗಳಿಗೆ ತಿಳಿಸ್ತೀರಾ? ಇಷ್ಟಿಷ್ಟು ಬಂದಿದೆಪ್ಪ, ಇಂತಿಂತ ಜನಾಂಗದವ್ರಿಗೆ ತಿಂದು ಇದೆ, ಅದನ್ನ ಬಂದು ನೀವು ತಗೊಳ್ಳಿ, ಅಥವಾ ಅದ್ರಲ್ಲಿ ಏನಾದ್ರು ರಾಜಕೀಯ ಭೇದ ಭಾವ ಇದೆಯಾ? ಪಕ್ಷ ಏನಿಲ್ಲ, ಪಕ್ಷ ಎಲೆಕ್ಷನ್ ಗೆಲ್ಲಗಂಟ ಮಾತ್ರ. ಗೆದ್ದಾದ್ಮೇಲೆ ನಾವು ಪ್ರತಿಯೊಬ್ಬರು ಆ ಪಕ್ಷ ವಿಂಗಡಿಸಲ್ಲ, ಪ್ರತಿಯೊಬ್ಬರಿಗೂ ದನದ ಕೊಟ್ಟಿಗೆ ಇರ್ಬೋದು, ಇನ್ನು ಮುಂತಾದ ಬೀದಿ ದೀಪದ ವ್ಯವಸ್ಥೆ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಎಲ್ರಿಗೂ ಸಮನಾಗಿ ಒಂದು ಸಮನಾಗಿ ಕೊಡ್ತಾ ಇದೀವಿ. ಆಮೇಲೆ ಯಾವ ರೀತಿ ಸಭೆಗಳು ಮಾಡ್ತೀರಿ ತಿಂಗಳಿಗೋಸ್ಕರ? ತಿಂಗಳಲ್ಲಿ ನಾವು ಮೀಟಿಂಗ್ ಆರ್ ತಿಂಗಳಿಗೊಂದ್ಸರಿ ಗ್ರಾಮ ಸಭೆ ಕರಿತಿದ್ದೀವಿ. ಪ್ರತಿ ಆರು ತಿಂಗಳಿಗೊಂದ್ಸರಿ ಗ್ರಾಮ ಸಭೆ, ಪ್ರತಿ ಹಳ್ಳಿ ಹಳ್ಳಿಗೂ ಗ್ರಾಮ ಸಭೆ ಇಟ್ಕೋತೀವಿ, ವಾರ್ಡ್ ಸಭೆಗಳ. ಅದನ್ನೇ ಒಂದು ದಿವಸ ಗ್ರಾಮ ಸಭೆಯಾಗಿ ಹಿಂಗೆ ಇದು ಮಾಡಿ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಪ್ರತಿಯೊಂದು ಇಲಾಖೆ ವ್ಯಾಪ್ತಿಯಿಂದ ಏನೇನು ಸವಲತ್ತು ಬರುತ್ತದೆ ಅದನ್ನು ನೇರವಾಗಿ ಗ್ರಾಮದ ಪ್ರತಿಯೊಬ್ಬ ಪ್ರಜೆಗಳು ತಲುಪಬೇಕು, ಆ ರೀತಿ ಅವ್ರಿಗೆ ವ್ಯವಸ್ಥೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಆಮೇಲೆ ನಿಮ್ಮ ಜೊತೆ ಪಿ ಡಿ ಒ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಅಂದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಗೌರ್ಮೆಂಟ್ ಅಧಿಕಾರಿಗಳು ನಿಮ್ಮ ಜೊತೆ ಯಾವ ರೀತಿ ಬೆಳೀತಾರೆ, ಅಥವಾ ಸ್ಪಂದಿಸ್ತಾರೆ, ಅಥವಾ ನಿಮ್ಗೆ ಏನಾದರೂ ತೊಂದರೆ ಕೊಡ್ತಾರೆ, ಅಥವಾ ಏನಾದರೂ ನಮ್ಮ ಮಾತಾಡುವ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಅಧಿಕಾರಿಗಳು ಚೆನ್ನಾಗಿ ಸ್ಪಂದಿಸ್ತಾರೆ, ಏನು ತೊಂದರೆಯೇನಿಲ್ಲ. ನಾವು ಹೇಳಿದಂಥ ಕಾರ್ಯಕ್ರಮಗಳನ್ನು ಅವರು ಏನು ಸರ್ಕಾರದಿಂದ ಬರೆಸಂಥ ಯಶಸ್ವಿಯಾಗಿ ಇಂಥ ಬಂದವಂತ ನಮ್ಗೆ ಮೊದಲಾಗಿ ವಿಷಯ ತಿಳಿಸಿ ಅದನ್ನು ಜನಗಳಿಗೆ ತಲುಪಲು ಯಶಸ್ವಿಯಾಗಿದೆ. ಈಗ ನೀವು ರಾಜಕೀಯ ಮುಂದುವರಿಯಲು ಇಷ್ಟಪಡ್ತೀರಾ ಸರ್? ಮುಂದೆ ಇನ್ನೂ ರಾಜಕೀಯ ಬೆಳೀಬೇಕು ಅಥವಾ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಏನಾದರೂ? ನಾವು ಮುಂದೆ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಆಸೆ ಇದೆ, ಆದ್ರೆ ನಮ್ಮ ಜನಗಳು ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ನಮ್ಮ ನಿರ್ಧಾರ. ಅಲ್ಲ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕೀಯದಲ್ಲಿ ಫಸ್ಟ್ ಇದ್ರ ತೊಡಗಿಕೊಂಡಿದ್ರ? ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣರು ತಾಲೂಕಿನಲ್ಲಿ ಸದಸ್ಯರು ಹಾಲಿ, ಅವರು 25-30 ವರ್ಷದಿಂದ ಮೊದಲೊಂದು ಸಲ ತಾಲೂಕಿನ ಅಧ್ಯಕ್ಷರಾಗಿದ್ದರು ABBJD ಇದಾಗ. ನೆಕ್ಸ್ಟು 5 ವರ್ಷ ಸಕ್ರಿಯ ರಾಜಕಾರಣದಿದ್ದು ಈಗಲೂ ಹಾಲಿ ಸದಸ್ಯರಾಗಿದ್ದಾರೆ ತಾಲೂಕು ಪಂಚಾಯತಿ. ಈಗಿನ ರಾಜಕೀಯ ಶಿಕ್ಷಣ ಅವಶ್ಯಕತೆ ಇದೆ ಸರ್, ಈ ರಾಜಕೀಯ ಬರೋ ಯುವಕರಿಗಾಗಲಿ ಇದಕ್ಕೆ ಒಂದು ರಾಜಕೀಯ ವ್ಯಕ್ತಿಗಳಿಗೆ ವಿದ್ಯಾರ್ಥಿ ಭಾಳ ಮುಖ್ಯನ ಇದು ರಾಜಕೀಯ ಶಿಕ್ಷಣ ಅತಿ ಮುಖ್ಯ. ಯಾಕಂದ್ರೆ ಎಲ್ಲ ಪ್ರತಿಯೊಂದನ್ನು ತಿಳ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇದು ಮುಖ್ಯ, ಆದ್ರೆ ಅದನ್ನು ಬೆಳೆಸ್ಕೊಳ್ಳೋದಂತ ಮನೋಭಾವ ಅವರಲ್ಲಿ ಇರ್ಬೇಕು. ಅಲ್ಲ, ಇವತ್ತು ಈಗಿನ ರಾಜಕೀಯ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ರಾಜಕೀಯಕ್ಕೆ ಬರ್ತಿದ್ದಾರೆ, ಅವ್ರಿಗೆ ನೀವು ಏನು ಹೇಳ್ತೀರಿ? ಯುವಕರು ರಾಜಕೀಯ ಬಂದ್ರೆ ಒಳ್ಳೆ ನಮಗೂ ತುಂಬ ಉತ್ಸಾಹ ಅದ. ಯಾಕಂತಂದ್ರೆ ಅವರು ಎಲ್ಲ ಪ್ರತಿಯೊಂದು ತಿಳ್ಕೊಂಡು ವಿದ್ಯಾವಂತರಾಗಿದ್ದಾರೆ, ಅದರಿಂದ ಅವರು ಬರೋದ್ರಲ್ಲೇ ನಮ್ಮದೇ ನಂಬಿದ್ರಿಲ್ಲ, ಅವರು ಬಂದ್ರೆ ನಮ್ಮ ಆಸೆ ಇದೆ. ಈಗ ನೀವು ಎಷ್ಟು ಮಟ್ಟಗಳ ಮತಗಳಿಂದ ಗೆದ್ದಿದ್ದೀರಿ ಅಂತರದಿಂದ? ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಅವಿರೋಧ ಆಯ್ಕೆ ಆಗಿದ್ದು. ವಿರೋಧ ಆಯ್ಕೆ ಆಗಿದ್ದು. ಅವ್ರಿಗೆ ನೀವು ಏನು ಹೇಳಕ್ಕೆ ಸಂದೇಶ ಕೊಡ್ತೀರಿ? ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀರಿ? ಅವ್ರಿಗೆ ಎಷ್ಟು ಅವರ ಅವಿರೋಧ ಆಯ್ಕೆ ಮಾಡಿದ್ರೆ ಅವ್ರು ಎಷ್ಟು ಹೇಳ್ತಿದ್ರು ಅಷ್ಟು ಕೃತಜ್ಞತೆ ಸಲ್ಲಿಸಲು ಇಷ್ಟಪಡ್ತೀನಿ. ನಿಮ್ಮ ಉಳಿದ ಗ್ರಾಮ ಪಂಚಾಯತ್ ಸದಸ್ಯರು ನಿಮ್ಮ ಜೊತೆ ಸಹಪಾಠಿಗಳಿಗೆ ಅವ್ರಿಗೆ ಯಾವ ರೀತಿ ಕಿವಿ ಮಾತು ಹೇಳ್ತೀರಾ?
ನಮ್ಮ ಎಲ್ಲ ಸದಸ್ಯರುಗಳು ಪಕ್ಷದ ಬದ್ಧತೆ ಮತ್ತು ನಮ್ಮ ಪಂಚಾಯತ್ ವಿರೋಧ ಒಂದು ಯಾರೂ ವಿರೋಧ ಇಲ್ಲ. ಎಲ್ಲ ಸದಸ್ಯರು ಇನ್ನು ಒಳ್ಳೆ ಇದರಿಂದ ಮುಂದೆ ನಡವಳಿಕೆ ಹೋಯ್ತವ್ರು. ಈಗ ನಿಮ್ಮ ಪಕ್ಷ ಯಾವ ರೀತಿ ಬೆಂಬಲ ಕೊಡಿ ಅಂತ ಈ ಜನತೆಗಳಿಗೆ ಏನಿರ್ತೀವಿ ಮುಂದಿನ ಒಂದು ಇದು ರಾಜಕೀಯ ನಿಮಗೆ ಮುಂದೆ ಎಲೆಕ್ಷನ್ಗೆ ನಮಗೆ ಮುಂದೆ ಯಾವ ರೀತಿ ಸಹಕಾರ ನಮ್ಮ ಪಂಚಾಯತ್ ಹೋಗ್ತೀರಿ. ನಾವು ಮಾಡಿದಂಥ ಕೆಲಸಗಳು ನಾವು ಮಾಡಿದಂಥ ಒಳ್ಳೆ ಕೆಲಸಗಳಿಂದ ನಾವು ಏನೇನು ಕೆಲಸಗಳು ಮಾಡಿದ್ದೀವಿ ಅದ್ರ ಮೇಲೆ ನಮ್ಗೆ ನಿಮ್ಮ ಸಹಕಾರ ಇದ್ದೇ ಅಂದ್ಬಿಟ್ಟು ಅವರು ಪ್ರತಿಯೊಬ್ಬರು ಮನವಿ ಮಾಡಿ ನಮ್ಮನ್ನು ತಗೋಗಿ ಉಪಯೋಗ. ಈಗ ನಿಮಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯವರು ನಿಮ್ಮ ವರದಿಯವರ ಹೆಸರೇನು ಸರ್? ನಿಮ್ಗೆ ಎಷ್ಟು ಜನ ಮಕ್ಕಳು? ನಾಲ್ಕು ಜನ. ಆ ಮಕ್ಳು ಏನು ಮಾಡ್ಕೊಂಡಿದ್ದಾರೆ ಸರ್? ಅವ್ರಿಗೆ ಎಜುಕೇಷನ್ ಮಾಡ್ತಾರೆ. ಅವ್ರ ಮಕ್ಕಳು ಏನಾದರೂ ರಾಜಕೀಯ ತರಬೇಕು ಅಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಇದೆಯಾ? ಅವ್ರವ್ರ ವೈಯಕ್ತಿಕ ವಿಚಾರ ಅವ್ರು ಬರ್ಬೇಕು ಅನ್ನೋದಿದ್ರೆ ನಮ್ಮ ಇಷ್ಟ ಅಲ್ಲ, ಅದು ಅವ್ರಾಗಿದೆ ಅವ್ರು ಬರ್ಬೇಕು. ಈಗ ನಿಮ್ದು ವರ್ಷದ ಮನ ಅಥವಾ ಕುಟುಂಬ? ಈಗ ನಿಮ್ಮ ತಾಯಿಯವರಿದ್ದಾರೆ? ತಾಯಿಯವರ. ಹೌದು, ತೆಗಿತೀರಿ ಸರ್. ಕೊನೆಯದಾಗಿ ನಿಮ್ಮ ಜನಗಳಿಗೆ ಯಾವ ಸಂದೇಶವನ್ನು ಹೇಳ್ತೀರಿ? ಕೊನೆಯದಾಗಿ ನಮ್ಮನ್ನು ಗೆಲ್ಸ್ಕೊಟ್ಟು 5 ವರ್ಷ ಅಧ್ಯಕ್ಷರವಧಿಯನ್ನು ಸಂಪೂರ್ಣವಾಗಿ 5 ವರ್ಷದ 1 ವರ್ಷದಂತ ಎಲ್ಲ ಜನಗಳಿಗೂ ನನ್ನ ತುಂಬಿರುವುದರ ಸ್ವಾಗತವನ್ನು ಕೋರೋಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಜೊತೆಗೆ ಸಹಕರಿಸಿದ್ದಕ್ಕೆ ನಿಮಗೂ ನಮ್ಮ ಟಿವಿ 24 ಪೊಲಿಟಿಕಲ್ .com ಇಂದ ನಿಮಗೆ ಉತ್ಪೂರ್ವಕವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.